ಗಿತ್ತಗಿನ್ ತಲೆಗಿಲೆ ಏನ ಕಟ್ಟಿದ್ಯಾ ಈ ರಾತ್ರಿಯಲ್ಲಿ ಇದ್ಯಾವುದೋ ಭೂತ್ ಬಂಗ್ಲೆಯಲ್ಲಿ ಪಾರ್ಟಿ ಕೊಡಿಸ್ತಿದ್ದಾಳಲ್ಲ ಈ ವಿಷಯ ಮೊದ್ಲೇ ಗೊತ್ತಿದ್ರೆ ಮುಚ್ಕೊಂಡು ಮನೇಲಿ ಮಲಗ್ತಿದ್ದ ವಿಜಯ ಹತ್ರ ಇವೆಲ್ಲೋ ಬೇಡ ಹೇಳ್ತಾ ಇದ್ ನೋಡು ಇನ್ನೊಂದ್ಸತಿ ಯಾರು ಪಾಸ್ ಆಗ್ಬೇಕು ಹೇಳದ್ನಲ್ಲ ವಿಜಯ ಹತ್ರ ಇವೆಲ್ಲ ಬೇಡ ಹೇಳ್ತಾನೆ ಪಾಸ್ ಆಗ್ಬಾರ್ದು ಇನ್ನೊಂದ್ಸತಿ ವಿಜಿ ಕಣೋ ಪಾಪ ದುಡುಗ ಮಗ ವಿಜಿ ಮೀಟರ್ ಆಫ್ ಕಡೆ ಬಂತು ಬೆಳಿಗ್ಗೆ ನೋಡಿದ್ರೆ ಭೂತ ದೆವ್ವ ಎಲ್ಲ ಭಯನೇ ಇಲ್ಲ ಅಂದ ಈಗ ನೋಡು ಬೆಂಕಿ ಬೀಳ ಹಿಂಗೆಲ್ಲ ಬೇರೆ ಡ್ರೆಸ್ ಮಾಡ್ಕೊಂಬಂದ ನಾನ್ ವಿಜಯ್ ಕಣ ನಮ್ ಫ್ರೆಂಡ್ಸ್ ಇಲ್ಲ ಅವ್ರೇ ಸರಿ ಇರಲ್ಲ ಹೇಳ್ತಾ ಇದೀನಿ ನೋಡಾಮದೆ ನಾನ್ ದೇವನ ಏನಿಲ್ಲ ಬಿಡು ವಾಪಸ್ ಮನಕ್ ಹೋಗ್ಬಿಡ್ಲ ಹಲೋ ಮಗ ನಾನು ವಿಜಿ ಬಂದಿದ್ದೀನ ಒಬ್ಬನೇ ಬಿಡಬಾರ್ದಲ್ಲ ಭೂತ್ ಬಂಗ್ಲೆ ಇದು ಯಾರೋ ಪದೇ ಪದೇ ಪಾಸ್ ಆಗ್ತಿರೋ ತರ ಇದು ದೆವ್ವ ಗಿವ ಇದ್ರೆ ನಾನು ನಿಮ್ಮ ತಂಟಕ್ಕೆ ಬಂದಿಲ್ಲ ನಿಮ್ ನನ್ನ ತಂಟಕ್ಕೆ ಬರಬೇಡಿ ಪ್ಲೀಸ್ ನಾನು ನಿಮ್ಮ ಬಗ್ಗೆ ಏನು ಮಾತಾಡಿಲ್ಲ ಏನಾದರೂ ಮಾತಾಡಿದ್ರೆ ಸಾರಿ ಗೀತಾ ನೋಡಿದ್ಯಾ ವಿಜಯ್ದು ದಮ್ಮು ನೋಡ್ದ ಬೆಳಗ್ಗೆ ಯಾವ ಥರ ಬಿಲ್ಡಪ್ ಕೊಟ್ಟ ಸ್ಮಶಾನಕ್ಕೆ ಹೋಗಿ ರಾತ್ರಿ 12 ಗಂಟೆಗೆ ಸಮಾಧಿ ಮೇಲೆ ಕೂತ್ಕೊಂಡು ದಮ್ ಬಿರಿಯಾನಿ ತಿಂತೀನಿ ಅಂದ ಈಗ ನೋಡಿದ್ರೆ ಅವನ ದಮ್ಮೆ ಖಾಲಿ ಆಗಿದೆ ತಮಾಷೆ ನೋಡ್ತಾ ಇದ್ದೀರಾ ನೀವಿದ್ದೀರಾ ಅಂತ ಧೈರ್ಯವಾಗಿ ಬಂದಿದ್ದೀನಿ ಇಲ್ಲಿ ಮಗ ಇಲ್ಲಿ ವಾಶ್ರೂಮ್ ಎಲ್ಲ ಕಿರಿ ಸಾರಿ ಸಾಕು ಐ ಆಮ್ ಸಾರಿ ಪಾರ್ಟಿ ಎಲ್ಲ ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ ಬಾಗ್ಲು ಬೇರೆ ಹಾಕಿದೆ ಇಲ್ಲಿಂದ ಓಡಕ್ ಬಿಡ್ಲ ಮಚ್ಚಾ ಮಂಗಳ ಒಳಗೆ ಇನ್ನೊಬ್ಬ ಯಾವನೋ ಬಂದ ಅಣ್ಣ ಛೇ
याक बंगले बर्तार इवर्गे देवाभूत अ भय इवा अथवा बंगले भूतने अंदर होगी एदर्स कलसोण अरे इली देवाभूत अल नावे गोते गुरु स्वल्प वेट मोणरे हमबू इला बेरे रीति प्लान अस्त वेट कण मैडम फोन मातरे अस्टली जग खाली ಬನು ಯಾಕೆ ನೀನು ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಾನು ಎಷ್ಟು ಸಲಿ ಫೋನ್ ಮಾಡಿದೆ ಗೊತ್ತಾ ರೀ ದಾನ ಧರ್ಮ ಮಾಡುವಾಗ ಫೋನ್ ಕೈಯಲ್ಲಿ ಇದ್ರೆ ಹೇಗೆ ಹೇಳಿ ಅದಕ್ಕೆ ಫೋನ್ ನ ಕಾರಲ್ಲಿ ಬಿಟ್ಟಿದ್ದೆ ಏನು ದಾನ ಧರ್ಮನ ಓ ಸಾರಿ 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 ಬನು I am extremely sorry. Banu, check mele sign maarskoduvaga yenu prashne maadabardu anta helide. Adare account inda 5 koti rupay cut aagide. Naniga prashne maadlebeku. Nanu nin 5 koti yenike tagonde anta nan prashne maadala. Aa hanana neene tagondidiya alva? ಯಾಕಂದ್ರೆ ಬ್ಲ್ಯಾಂಕ್ ಚೆಕ್ ಇನ್ನೊಬ್ಬರ ಕೈಗೆ ಸೇರಿ ಅದು ಮಿಸ್ ಯೂಸ್ ಆಗಬರ್ದು ನೋಡು ಅದಕ್ಕೆ ಹೇಳ್ತಾ ಇದ್ದೀನಿ 5 ಕೋಟಿನ ತಗೊಂಡಿರೋದು ನಾನೇ ರೀ ನೀವು ಕೇಳದೆ ಹೋದ್ರೂ ನಾನು ಅದನ್ನ ಯಾಕ್ ತಗೊಂಡೆ ಅಂತ ಕಾರಣ ನಿಮಗೆ ಹೇಳಲೇಬೇಕು ಯಾಕಂದ್ರೆ ಈ ವಿಷಯನ ನೀವು ಕೇಳಿದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಹೇಳು ಬಾನು 500 ಜನ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸೋ ಒಂದು ಮಹತ್ ಕಾರ್ಯಕ್ಕೆ ನಾನು ಈ ಹಣನ ಉಪಯೋಗಿಸ್ತಾ ಇದೀನಿ ರೀ 26 ಅನಾಥಾಶ್ರಮಗಳು 500 ಜನ ಮಕ್ಕಳು ಒಂದೊಂದು ವಿದ್ಯಾರ್ಥಿಗೂ ಒಂದೊಂದು ಲಕ್ಷ ಕೊಡಬೇಕು ಅಂತ ಡಿಸೈಡ್ ಮಾಡಿದೀನಿ ಕಣ್ರಿ ಈಗಾಗ್ಲೇ ಕೆಲಸ ಶುರುನೂ ಆಗಿದೆ ಕಣ್ರಿ ಬನ್ನು ಏನು ಹೇಳ್ತಾ ಇದೀಯಾ ವಿಷಯ ನಾನು ಹೇಳಲೇ ಇಲ್ಲ ಕಿಡಿರ ಅಂತ ಈ ನಿರ್ಧಾರ ಯಾಕೆ ಒಳ್ಳೆದನ್ನ ಮಾಡೋದಕ್ಕೆ ಸಮಯ ನೋಡಬೇಕಾಗಿಲ್ಲ ಅಲ್ವಾ ರೀ ಆದರೂ ಇವತ್ತಿನ ದಿನ ನನ್ನ ಮತ್ತೆ ನಿಮ್ಮ ಜೀವನದಲ್ಲಿ ಮರೆಯೋಕೆ ಆಗದೇ ಇರುವಂತ ದಿನ ರೀ ಇವತ್ತು ನಮ್ಮ ಪಾಲಿನ ದೇವತೆ ಅಂದ್ರೆ ನನ್ನ ಅಕ್ಕ ಸುಧಾರಾಣಿ ನಮ್ಮನ್ನ ಬಿಟ್ಟು ಹೋಗಿರುವಂತ ದಿನ ನಾನು ವಿಜಯ ಏನೋ ಮಾಡ್ತಾ ಇದ್ದೀರಾ ಗೀತನ ಮದುವೆಯಾಗಿ ಒಂದ್ ನಾಲ್ಕು ಜನ ಮಕ್ಕಳು ಹಿಡ್ಕೊಂಡು ಖುಷಿಯಾಗಿರೋಣ ಅಂದ್ಕೊಂಡಿದ್ದೆ ಈಗ ನೋಡಿದ್ರೆ ಮೇಲೆ ಹೋಗ್ಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಯಾಕೋ ದೆವ್ವ ಇದೆ ಅಂತ ಅನ್ನಿಸ್ತಾ ಇದೆ ದರೆ 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 ಕಪಡಪ್ಪ ಕಪಡಪ್ಪ ಏ ನಿಂಗೋಸ್ಕರ ಕಾಯ್ತಾ ಇದ್ದೀನಿ ಅಯ್ಯಪ್ಪ ಫೋನ್ ಅಲ್ಲೋ ದೇವಾ
ಎಲ್ಲಿ ಬಂದು ತಗ್ಲಾಕೊಂಡಪ್ಪ ಇವಾಗ ಏನ್ ಮಾಡ್ಲಿ? ಗೀತಾನು ಇದ್ರೊಳಗಡೆ ಬಂದು ದೆವ್ವ ಅವಳನ್ನ ಎದುರಿಸಿರ್ಬೇಕು. ಅದಕ್ಕೆ ಗೀತಾ ಮೊಬೈಲ್ ಅಲ್ಲಿ ದೆವ್ವನೇ ಮಾತಾಡ್ತಿದೆ. ಹೇಗಪ್ಪ ಎಸ್ಕೇಪ್ ಆಗ್ಲಿ ಇಲ್ಲಿಂದ? ಏ ದೆವ್ವ, ನನ್ಗೇನ್ ಮಾಡ್ಬೇಡ. ಗೀತೆ ಇದ್ದಂಗಿದ್ದಾಳಲ್ಲ, ಗೀತಾನೆ ತಾನೆ. ಗೀತಾ, ಬಾನು, ಇವತ್ತು ಸುಧಾ. ಹಾ ರೀ, ಹೌದು. ಅಕ್ಕನ ಹೆಸರಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು. ಅದ್ಧೂರಿ ಕಾರ್ಯಕ್ರಮನ ಹುಟ್ಟಿದ ಬಕ್ಕೂ ಮಾಡಬಹುದು, ಆದ್ರೆ ಇವತ್ತಿನ ದಿನ ಅಕ್ಕನ ಹೆಸರಲ್ಲಿ ಒಂದಷ್ಟು ಮಕ್ಕಳು ಬದುಕು ಕಟ್ಕೊಳ್ಳಿ ಅಂತ ಅನ್ನಿಸ್ತು. ಅದಕ್ಕೆ ಆ ಮಕ್ಕಳಿಗೆ ಒಂದಷ್ಟು ದುಡ್ಡಿನ ಸಹಾಯ ಮಾಡೋಣ ಅಂತ ನಿರ್ಧಾರ ಮಾಡಿದೆ ರೀ. ಪಾಪ ಅಕ್ಕನಿಗೆ ಅನಾಥ ಮಕ್ಕಳಿಗೆ ಆಶ್ರಯ ಕೊಡಬೇಕು ಅನ್ನೋ ಆಸೆ ಇತ್ತು. ಆ ಆಸೆನ ನಾನು ಈಡೇರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಕಣ್ರಿ. ಅದಕ್ಕೆ ಈ ರೀತಿ ಡಿಸಿಷನ್ ತಗೊಂಡೆ. ನಿಮಗಿದ್ರಿಂದ ಸಂತೋಷನೇ ತಾನೆ? ಬಾನು, ಯು ಆರ್ ರಿಯಲಿ ಗ್ರೇಟ್. ಇವತ್ತು ನನ್ನ ಸುಧಾ ತೀರ್ ಹೋಗಿದ್ದ ದಿನ ಅನ್ನೋದನ್ನೇ ನಾನು ಮರ್ತೋಗಿದ್ದೆ. ಅದನ್ನ ನೆನ್ಪಿಟ್ಕೊಂಡು ಇವತ್ತು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆಯಲ್ಲ, ಅದನ್ನ ವರ್ಣಿಸಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ ಬಾನು, ಪದಗಳೇ ಇಲ್ಲ. ರೀ, ಇದೆಲ್ಲದಕ್ಕೂ ನೀವು ಮತ್ತೆ ಸುಧಾಕನೇ ನನಗೆ ಸ್ಫೂರ್ತಿ ರೀ. ನೀವು ನೊಂದ್ಕೋಬೇಡಿ, ನಾವಿಬ್ರು ಒಂದೇ ಅಂದ್ಮೇಲೆ ನೀವು ನೆನ್ಪಿಟ್ಕೊಂಡ್ರೆ ಏನು, ನಾನ್ ನೆನ್ಪಿಟ್ಕೊಂಡ್ರೆ ಏನು, ಕೆಲಸ ಆಗೋದು ಮುಖ್ಯ ಅಲ್ವಾ? ಸರಿ ರೀ, ನಾನು ಇನ್ನೂ ಸುಮಾರು ಆಶ್ರಮಗಳಿಗೆ ವಿಸಿಟ್ ಮಾಡಿ ದುಡ್ಡು ಕೊಟ್ಟು ಬರಬೇಕು. ಬಾನು, ನೀನು ಎಲ್ಲಿದ್ಯಾ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ಇಷ್ಟು ಒಳ್ಳೆ ಕೆಲಸದಲ್ಲಿ ನಾನು ಭಾಗಿಯಾಗ್ತೀನಿ. ನಾನು ಮಾಡ್ತಾ ಇರೋ ಸಹಾಯ ಮಕ್ಕಳಿಗೆ ಗೊತ್ತಾಗಬಾರ್ದು, ಅದಕ್ಕೆ ಆಶ್ರಮದ ಓನರ್ಸ್ಗೆ ನಾನು ಹಣನ ಗುಟ್ಟಾಗಿ ಕೊಡ್ತಾ ಇದ್ದೀನಿ. ನೀವು ಬಂದರೆ ಸುದ್ದಿ ಆಗಿಬಿಡುತ್ತೆ ರೀ, ಪರಿಶುದ್ಧವಾದ ಕೆಲಸಕ್ಕೆ ಪಬ್ಲಿಸಿಟಿ ಅನ್ನೋ ಬಣ್ಣ ಬಂದ್ಬಿಡುತ್ತೆ. ಸರಿ ಬಾನು, ನಿನ್ನ ಕೆಲಸ ಮುಂದುವರಿಸು. ಹಾ ರೀ, ಓಕೆ, ಟೇಕ್ ಕೇರ್, ಬಾಯ್. ಯಪ್ಪ ನನ್ನ ತಂಗಿಯಮ್ಮ, ಏನಾದ್ಭೂತ ತಂಗಿಯಮ್ಮ ನೀನು, ಯಬ್ಬೋ ದೇವ್ರೆ. ಸ್ಕ್ರೀನ್ ಪ್ಲೇನು ನೀನೇ ಮಾಡ್ತೀಯ, ಡೈಲಾಗು ನೀನೇ ಬರೀತೀಯ, ಆಕ್ಟಿಂಗು ನೀನೇ ಮಾಡ್ತೀಯ, ಮತ್ತೆ ಅದನ್ನು ಸತ್ಯ ಅಂತ ನಂಬಿಸ್ತೀಯ. ಯಬ್ಬೋ ಏನು ಟ್ಯಾಲೆಂಟ್ ನನ್ನ ತಂಗಿಯವ, ನಿನ್ನ ಅಣ್ಣ ಅಂತ ಕೇಳ್ಕೊಳಕ್ಕೆ. ಸುಧಾರಾಣಿ ಕೊಲೆ ಕೇಸ್ ಮುಚ್ಚಾಕೋಕೆ ಅಂತ ತಗೊಂಡಿರಿ ದುಡ್ಡನ್ನ, ಸುಧಾರಾಣಿ ಹೆಸರಲ್ಲೇ ಸಂಪಾದನೆ ಮಾಡ್ತೀಯ ಅಂತಂದ್ರೆ ನೀನು, ಅಯ್ಯೋ ನಿನ್ನ ಬುದ್ಧಿವಂತಿಕೆ ತಂಗಿಯವ. That is Bhanumati. ಗೀತಾ, ಗೀತಾ,
ಗೀತಾ. ಗೀತಾ, ನೀರು ತಗೋಬಾರ. ವಿಜಿ ವಿಜಿ ವಿಜಿ, ಯಪ್ಪ ಯಪ್ಪ, ಒಂದು ನಿಮಿಷ ಒಂದು ನಿಮಿಷ. ಯಪ್ಪ ಯಮ್ಮ, ಯಪ್ಪೋ ದೇವ್ರೆ, ಇದೆಂತಂಗೆ ಇದು? ನಮ್ಗೊಂದು ಬಂಗ್ಲೆ ಇದೆ, ಆ ಬಂಗ್ಲೆಗೆ ಭೂತ ಬಂಗ್ಲೆ ಅಂತ ಹೆಸರಿದೆ ಅಂತೆಲ್ಲ ನಿನ್ನ ಬಾಯಿಂದ ಕೇಳ್ಪಟ್ಟಿದ್ದೆ ತಂಗೆವ್ವ. ಆದ್ರೆ ಆ ಬಂಗ್ಲೆ ಹಿಂಗಿದೆ ಅಂತ ಮರ ಮರ ನೆರಳು. ತಂಗೆವ್ವ, ನಾನು ಇದರಿಂದ ಒಂದು ಎರಡು ಕಟ್ಟೆ ಎಗರಿಸ್ಲ. ಅಲ್ಲ, ಹೆಂಗೋ ರಮೇಶನಿಗೆ ಇದನ್ನೆಲ್ಲ ಎಣಿಸೋಕೆ 3 ತಿಂಗಳಾದರೂ ಬೇಕು ಮಿನಿಮಮ್. ತಂಗೆ, ಒಂದು ಮಸಾಲೆ ದೋಸೆ ತಿಂದು 20 ರೂಪಾಯಿ ಟಿಪ್ಸ್ ಕೊಡ್ತೀವಿ ತಂಗೆವ್ವ. ಇಷ್ಟು ದೂರ ಹೊತ್ಕೊಂಡ್ಬಂದಿದ್ದೀನಿ, ನಂಗೇನಿಲ್ವಾ ಅಣ್ಣ? ಇಷ್ಟು ಹೊತ್ತಲ್ಲಿ ಅಧಿಕ ಪ್ರಸಂಗತನ ಬೇಕಾ? ಆಯಿತು ಬಿಡು. 7th ಸೆನ್ಸ್ ಹೇಳ್ತಿದೆ ತಂಗೆವ್ವ, ರಮೇಶನಿಗೆ ದುಡ್ಡು ಕೊಡೋವಾಗ ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ಆಟ ಆಡ್ತೀಯ ನೀನು. ನಾನು ಎಕ್ಸೈಟ್ ಆಗಿದ್ದೀನಿ ನೋಡೋಕೆ. ತಂಗೆವ, ಆ ನರಪೇತ್ಲ ಯಾವ ಮರದಲ್ಲಿ ನೇತಾಡ್ತಿದ್ದಾನಂತೆ? ದೊಡ್ಡ ಮರ ಅಂದ್ರೆ ಆ ಕಡೆ ಇರೋದಣ್ಣ, ನಡಿ ಅಲ್ಲೇ ಹೋಗಿ ನೋಡೋಣ. ಏ ಏ ಟಿಶ್, ಏ ಟಿಂಗ್, ಏ ಏನಣ್ಣ? ಏನಿಲ್ಲ, ಬ್ಯಾಗ್ ಬಿಟ್ಟು ಬಂದಿದ್ದೆ ಹಂಗೆ ಸಡನ್. ಅಲ್ಲ, ನಂಗೆ ಧೈರ್ಯ ಇದೆ, ಧೈರ್ಯ ಇದೆ, ಧೈರ್ಯ ಓವರ್ಲೋಡ್ ಆಗಿ ಸ್ವಲ್ಪ ಭಯ ಆಗ್ತಿದೆ ಅಷ್ಟೇ. ಈಗ ಓವರ್ ಡ್ರಾಮಾ ಮಾಡಿದ್ರೆ ನಿನ್ನ ಇಲ್ಲೇ ಹೂತ್ ಬಿಡ್ತೀನಿ. ಹಾ, ಈ ತರ ಬೂಸ್ಟ್ ಮಾಡು, ನಂಗೆ ಎನರ್ಜಿ ಬರುತ್ತೆ. ಅಲ್ಲೇ ಇರು ಒಂದ್ ನಿಮಿಷ. ಪರ್ಫೆಕ್ಟ್ ಟೈಮಿಂಗ್ ಭಾನುಮತಿ, ಕರೆಕ್ಟಾಗೇ ಬಂದಿದೆಯಾ? ದುಡ್ಡು ಸರಿಯಾಗಿದೆಯಾ ಅಂತ ಎಣಿಸ್ಕೋ. ಅಣ್ಣ, ಅದರೊಳಗೆ ದುಡ್ಡಿರೋದು ಗಿಳಿಯಲ್ಲ ಬಡ್ದು ನೋಡೋಕ್ಕೆ. ಇವ್ನು ನೋಡ್ತಂಗೆ, 5 ಕೋಟಿ ಸೂಟ್ ಕೇಸ್ಗೆ ಮರ್ಯಾದನೇ ಇಲ್ಲ. ಹಲಸಿನ ಹಣ್ಣು ಬಿಚ್ಚಿದೆ, ಹೆಂಗೆ ಬಿಚ್ಚುತ್ತಾ ಇದ್ದಾನೆ. ಗುಡ್, ವೆರಿ ಗುಡ್ ಅಣ್ಣ, ಕರೆಕ್ಟಾಗೇ ಇದೆ. ಒಂದು ನಿಮಿಷ ರಮೇಶ್, ನನಗೆ ಸಂಬಂಧಪಟ್ಟಿರೋ ಸಾಕ್ಷಿಗಳಲ್ಲಿ ಮೊದಲು ಅದನ್ನು ಕೊಡು. ಅದು ಕೊಡು, ಇದು ತಗೋ. ಸಾಕ್ಷಿಗಳನ್ನು ಕೊಡದೆ ನೀನು ದುಡ್ಡು ತಗೊಂಡು ಎಸ್ಕೇಪ್ ಆದರೆ? ಓಡೋಗೋ ಬುದ್ಧಿ ನಮ್ದಲ್ಲ. ಈ ರಮೇಶನ ಹತ್ರ ಮೋಸ ಅನ್ನೋದೇ ಇರೋದಿಲ್ಲ. ಎಲ್ಲ ಸಾಕ್ಷಿಗಳನ್ನು ಕೊಡ್ತೀನಿ. ಮೊದಲನೇ ಸಲ ನೀಯತ್ತಾಗಿ ನಡ್ಕೊಂಡಿದ್ದೀರಲ್ಲ, ರಮೇಶ ಅದೆಲ್ಲ ಬೇಡಮ್ಮ.
5 ಕೋಟಿ ಬಂದು ಕಾಲು ಬುಡಕ್ಕೆ ಬಿದ್ದಿದ್ದೆ ತಡ. ಮಾತಿನ ಧಾಟಿನೇ ಚೇಂಜ್ ಅಲ್ಲ, ಬೇಡ ಅದೇ ಲೆವೆಲಲ್ಲಿ ಇರ್ರಿ. ಇಂಥ 5 ಕೋಟಿನ ವರ್ಷಕ್ಕೆ ನನ್ನ ತಂಗಮ್ಮ ಬಿಸ್ಕೆಟ್ ಥರ ಟಿಪ್ಸ್ ಕೊಡ್ತಾಳೆ, ಅದು ಗೊತ್ತಾ ನಿನಗೆ? ಏನಂದೆ ನೀನು ನಿಯತ್ತು? ನೀ ನಿಯತ್ತಾಗಿ ನಮ್ಮನಿಗೆ ಹೆದರಿಸ್ಬಿಟ್ಟಿಲ್ಲ ಭಗವಂತ. ಹಂಗಾಗಿ ಅನಾಮತ್ತಾಗಿ ನಿಯತ್ತು ಅನ್ನೋದು ನಮ್ಗೆ ಬಂದಿದೆ ಅಣ್ಣ. ರಮೇಶ್, ಸುಧಾರಾಣಿನ ನಾನೇ ಕೊಂದಿದ್ದು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋಗಳು, ಫೋಟೋಸ್ ನಿನ್ನ ಕೈಗೆ ಹೇಗೆ ಬಂದು ಸೇರ್ತು? ಈಗ್ಯಾಕೆ ಆ ಪ್ರಶ್ನೆ? ನಿನ್ನ ಹತ್ರ ಸಾಕ್ಷಿಗಳನ್ನೆಲ್ಲ ನಾನು ತಗೊಂಡ್ರು, ಈ ಪ್ರಶ್ನೆಗೆ ನೀನು ಉತ್ತರ ಕೊಡಲಿಲ್ಲ ಅಂದರೆ ನನಗೆ ಸಮಾಧಾನ ಇರೋದಿಲ್ಲ. 20 ವರ್ಷಗಳ ಹಿಂದೆ ನಡೆದಿರೋ ಘಟನೆ ಸ್ವತಃ ನನ್ನ ಗಂಡನಿಗೆ ಅನುಮಾನ ಬರದೇ ಇರೋವಂಥದ್ದು ಈ ಸಾವು. ಅಂಥದ್ರಲ್ಲಿ ಎಲ್ಲಿಂದನೋ ಬಂದಿರೋ ನೀನು ಇದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿಟ್ಕೊಂಡಿದ್ಯಾ? ಅದ್ರ ಕುತೂಹಲ ನನಗೆ. ಹಾಗಾದರೆ ನಾನು ಫ್ಲ್ಯಾಶ್ ಬ್ಯಾಕಿಗೆ ಹೋಗಲೇಬೇಕು ಭಾನುಮತಿ. ಆಗ ನಾನು ಪ್ರೆಸ್ ರಿಪೋರ್ಟರ್ ಆಗಿದ್ದೆ. ಆಗ ಸೂರ್ಯಪ್ರಕಾಶ್ ಸಾಹೇಬ್ರು ಮೊದಲನೇ ಸಲ MLA ಆಗಿದ್ರು. ಹೂವಿನಾರ ಜೈಕಾರಗಳ ಮಧ್ಯೆ ಇರುವ ಇವತ್ತಿನ ನಿನ್ನ ಗಂಡ ಅವತ್ತಿನ ಸುಧಾರಾಣಿ ಗಂಡ.